ಸರ್ ಡೆಫಿನೆಟ್ಲಿ ತುಂಬಾ ಖುಷಿ ಆಗ್ತಿದೆ. ಮೊದಲದಾಗಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾರೋ ಕೂಡ ನನ್ನ ಒಸುಬ್ರು ಅಂತ ಟ್ರೀಟ್ ಮಾಡಿಲ್ಲ ಬಂದು. ಆ್ಯಂಡ್ ಈ ಕ್ರೌಡ್ನ ನೋಡಿ ಆ್ಯಂಡ್ ಹೌಸ್ಫುಲ್ ಹೊರಗಡೆ ಬೋರ್ಡ್ ನೋಡಿ ಐ ಆಮ್ ಟೂ ಎಮೋಷ್ನಲ್. ನಾನು ಈ ಸಿನಿಮಾನ ನನ್ನ ತಂದೆಗೆ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಮಧ್ಯದಲ್ಲಿ ನನ್ನ ತಂದೆ ತೀರೋದ್ರು. ಸೊ ರಿಯಲ್ ಇನ್ಸಿಡೆಂಟ್ ಏನು ಈ ಸೀನ್ಗಳಲ್ಲಿ ಆಗ್ತಾ ಇತ್ತು, ಒಂದು ಕೊಲೆ ಮರ್ಡ್ರದಾಗ್ಬೋದು, ನನ್ನ ಫ್ಯಾಮಿಲಿಯಲ್ಲಿ ಅದೇ ಟೈಮ್ ಒಂದು ಮೂಡ್ ಡೆತ್ ಆಯಿತು, ಸ್ವಂತ ಚಿಕ್ಕಪ್ಪ ದೊಡ್ಡಪ್ಪ ಅಪ್ಪ ತೀರೋದ್ರು. ಸೊ ಅಷ್ಟೆಲ್ಲ ಚಾಲೆಂಜ್ ಇತ್ತು. ನನಗೆ ನಮ್ಮ ಡೈರೆಕ್ಟರ್ ಆಗ್ಬೋದು, ನಮ್ಮ ಪ್ರೊಡ್ಯೂಸರ್ ಆಗ್ಬೋದು ತುಂಬ ಸಪೋರ್ಟ್ ಕೊಟ್ಟು, ಒಂದು ಕಡೆ ಎಲ್ಲಿ ಮೇಡಮ್ ಕುಸ್ತೋಗ್ತಾರ ಸಿನಿಮಾ ಇವ್ರನ್ನ ಹಾಕೊಂಡು ಬಂಡವಾಳ ಹಾಕಿದ್ದೀವಿ ಅಂತ ಇದ್ರು. ಬಟ್ ಇಷ್ಟು ಕ್ರೌಡನ್ನು ನಾನು ನೋಡಿದ್ನಲ್ಲ, ಆ ವಿಷುವಲ್ ನನಗೆ ಫಸ್ಟ್ ಟೈಮ್ ಬೀಳ್ತಲ್ಲ. ಆ್ಯಂಡ್ ಪ್ಲಸ್ ನೀವೆಲ್ಲ ನನ್ನ ವೆಲ್ಕಮ್ ಮಾಡ್ತೀರ ಆಗಲಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆಲ್ಲ ಹೇಗೆ ಅನ್ನಿಸ್ತು? ಚೆನ್ನಾಗಿದೆ, ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಅಷ್ಟೇ. ಮೊಬೈಲ್ ಗಿಫ್ಟಾ? ಸರ್ ಹೇಳಿ. ಸರ್ ಎಲ್ರಿಗೂ ನಮಸ್ತೆ. ಮೊದಲನೇದಾಗಿ ನೀವು ಹೇಳ್ಬೇಕು ಸರ್ ಹೇಗಿದೆ ಅಂತ ಇವಾಗ ಸಿನಿಮಾ, ಮೀಡಿಯಾದವ್ರು ಹೇಳಬೇಕು. ಏಕೆ ಅಂತ ಹೇಳಿದ್ರೆ ನಮ್ಮದು ತೆರೆಗೆ ತಂದು ಹಾಕೋದಷ್ಟೇ ನಮ್ಮ ಕೆಲಸ, ಇನ್ನು ಜನಗಳಿಗೆ ತಲುಪಿಸೋ ಕೆಲಸ ಎಲ್ಲ ನಿಮ್ಮದು ಖಂಡಿತವಾಗ್ಲೂ. ನಾವಂತೂ ಖಂಡಿತವಾಗ್ಲೂ ಒಂದು ಒಳ್ಳೆ ಪ್ರಯತ್ನ ಅಂತೂ ಮಾಡಿದ್ದೀವಿ. ಯಾಕೆಂದರೆ ಆಡಿಯನ್ಸು, ಕ್ರೌಡು, ಹೌಸ್ಫುಲ್ಲು, ನಿಜವಾಗ್ಲೂ ಇದು ನನಗೆ ತುಂಬ ಒಳ್ಳೆ ಎಮೋಷ್ನಲ್ ಆಗ್ತಿದೆ. ತುಂಬ ತುಂಬ ಅಂತಂದರೆ ಜನ ಒಳಗಡೆ ಅಷ್ಟು ಸೈಲೆಂಟ್, ಪಿನ್ ಡ್ರಾಪ್ ಸೈಲೆಂಟ್ ಆಗಿ ಸೆಕೆಂಡ್ ಹಾಫ್ ಸಿನಿಮಾ ನೋಡಿದ್ದಾರೆ. ಏನು ಅಂತ ಹೇಳಿದ್ರೆ ಒಬ್ಬರೂ ಕೂಡ ಮೊಬೈಲ್ ಯೂಸ್ ಮಾಡ್ತಿರಲ್ಲ, ಅಬ್ಸರ್ವ್ ಮಾಡ್ತಿದ್ದೆ ನಾನು. ಅಂದರೆ ಈಗ ಬರಬೇಕಾದ್ರೂ ತುಂಬ ನಾನು ಅಲ್ಲಿಂದ ಬರಬೇಕಾದ್ರೂ ಒಂದು ಹಾಫ್ ಆನ್ ಅವರ್ ಆಗಿದೆ. ಯಾಕೆಂತ ಹೇಳಿದ್ರೆ ತುಂಬ ಜನ ಅದು ಇದು ಅಂತ ಅಷ್ಟೊಂದು ಕ್ವಶನ್ಸ್ಗಳು ಅದು ಇದು ಎಲ್ಲ ಕೇಳ್ತಿದ್ದಾರೆ. ಓವರಾಲ್ ಆಗಿ ಸಿನಿಮಾ ಚೆನ್ನಾಗಿದೆ ಅಂತ ಎಲ್ಲರೂ ರಿವ್ಯೂ ಕೊಡ್ತಿದ್ದಾರೆ. ಇದನ್ನು ಜನಗಳಿಗೆ ನಿಜವಾಗ್ಲೂ ತಲುಪಿಸೋ ಪ್ರಯತ್ನ ನೀವುಗಳು ಮಾಡಬೇಕು. ಒಂದು ಹೊಸಬರು ಈ ಥರ ಪ್ರಯತ್ನ ಪಟ್ಟಾಗ ಇದನ್ನು ಗೆಲ್ಸಿದ್ರು, ಗೆಲ್ಸೋ ಮುಖಾಂತರ ಇನ್ನೂ ಒಂದು ಕೆಲವಷ್ಟು ಹೊಸ ಪ್ರತಿಭೆಗಳಿಗೆ ದಾರಿ ಮಾಡಿಕೊಡ್ಬೇಕು. ಯಾಕೆಂತೇಳಿ ನಮ್ಮ ಅದನ್ನು ಜನ ಸಿನಿಮಾ ಬಂದ ಮೇಲೆ ನೋಡಿದ ಮೇಲೆ ಅದು ಹೇಳ್ತಾರೆ ಚೆನ್ನಾಗಿದೆ ಅಂತ. ಬಟ್ ನಿಜವಾಗ್ಲೂ ಜನ ನಿಮ್ಗಳ ಮಾತನ್ನು ತುಂಬ ನಂಬಿ ಸಿನಿಮಾಗೆ ಬರ್ತಾರೆ. ನೀವು ಕೊಡೋ ರಿವ್ಯೂಗಳನ್ನಿರ್ಬೋದು, ನೀವು ಕೊಡೋ ಕಮೆಂಟ್ಸ್ಗಳಿರ್ಬೋದು, ನೀವು ಆಡೋ ಮಾತುಗಳನ್ನು ಜನ ನಿಜವಾಗ್ಲೂ ಬಿಲೀವ್ ಮಾಡ್ತಾರೆ. ದಯವಿಟ್ಟು ಏನು ಅಂತ ಹೇಳಿದ್ರೆ ಈ ಒಂದು ಹೊಸ ಪ್ರಯತ್ನಕ್ಕೆ ಮರುದಿನಿ ಚಿತ್ರತಂಡಕ್ಕೆ ದಯವಿಟ್ಟು ಮೀಡಿಯಾದವರು ಅದ್ಭುತವಾಗಿ ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇದರಲ್ಲಿ ನಾನು ಪುಟ್ಟ ಪಾತ್ರ ಮಾಡಿದ್ರು, ಬಟ್ ಅಲ್ಲಿ ಸಿಕ್ಕ ಒಂದು ಜಸ್ಟಿಸ್, ನಾನು ಆ ಪಾತ್ರಕ್ಕೆ ಜಸ್ಟಿಸ್ ಮಾಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ನೋಡಾದ್ಮೇಲೆ ಆ ಸೈಲೆನ್ಸ್ ಕೇಳಿ ತುಂಬ ನನಗೂ ಖುಷಿ ಆಯಿತು. ಸೊ ಹೊಸ ಟ್ಯಾಲೆಂಟಿಗೆ ಸಪೋರ್ಟ್ ಮಾಡಿದ ಕಿರಣ್ ಸರಿಗಾಗಲಿ, ಜಗ್ಗಿ ಸರಿಗಾಗಲಿ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತೇನೆ. ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ ಜನಗಳೆಲ್ಲ ಮೆಚ್ಕೋತಾರೆ ಸಿನಿಮಾನ. ನಾನು ಇದ್ರ ಒಂದು ವಿಶೇಷ ಪಾತ್ರ ಮಾಡಿದ್ದೀನಿ ಅಂತ ನಂಗೆ ತುಂಬ ಗೌರವ ಇದೆ. ಆ್ಯಕ್ಚುಲಿ ಎಲ್ಲರೂ ಮೆಚ್ತಾ ಇದ್ದಾರೆ ಸಿನಿಮಾನ, ಇಡೀ ತಂಡನ. ನಮ್ಮ ಚಿತ್ರದಲ್ಲಿ ಎಲ್ಲ ಹೊಸಬ್ರೇ ಮಾಡಿದ್ದೀವಿ. ನಮ್ಮಂತ ಇಷ್ಟು ಪ್ರೋತ್ಸಾಹ ಸಿಕ್ಕಿದ್ರೆ ನಾವು ಬೆಳೆ ಕೊಂಡು ಸ್ಪೂರ್ ಸಿಗುತ್ತೆ. ಇಷ್ಟು ಈ ಪ್ರೀತಿಗೆ ಚಿರಣೆ ಆಗಿರ್ತೀನಿ. ಇಷ್ಟು ಹೊಸ ಹೊಸ ಪ್ರತಿಭೆಗಳಿಗೆ ಅವಶ್ಯ ಕೊಡ್ತಾ ಇದ್ದೀರಾ, ಎಲ್ಲ ಮೆಚ್ತಾ ಇದ್ದೀರಾ. ನಾ ಇಷ್ಟಕ್ಕೆ ಸಾಧಕ ಆಯಿತು ಅನ್ಸುತ್ತೆ. ಥ್ಯಾಂಕ್ ಯು. ನಮ್ಮ ಸಿನಿಮಾನ ಇದು ನೋಡಿ ಇನ್ನೂ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.